ನಮಸ್ಕಾರ ವೀಕ್ಷಕರೇ ಆಕ್ಲೆಂಡ್ನಲ್ಲಿ ನಡೆದ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಸೋಲು ಕಂಡಿದೆ ಕಿವಿಸ್ ನಾಯಕ ಕೇನ್ ವಿಲಿಯಮ್ಸನ್ ಹಾಗೂ ಟಾಮ್ ಲಾಥಮ್ ಅವರ ಆಕ್ರಮಣಕಾರಿ ಆಟದಿಂದ ಭಾರತ ಸೋಲು ಕಂಡಿದೆ ಈ ಗೆಲುವಿನ ಮೂಲಕ ನ್ಯೂಜಿಲೆಂಡ್ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿಕೊಂಡಿದೆ ಈ ಪಂದ್ಯದ ಮೂಲಕ ಭಾರತದ ಪರ ಯುವ ವೇಗಿಗಳಾದ ಅರ್ಷದೀಪ್ ಸಿಂಗ್ ಹಾಗೂ ಉಮ್ರಾನ್ ಮಲ್ಲಿಕ್ ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ನ್ಯೂಜಿಲೆಂಡ್ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಪವರ್ ಪ್ಲೇಯಲ್ಲಿ ಭಾರತದ ವಿಕೆಟ್ ಪಡೆದು ಭಾರತಕ್ಕೆ ಆಘಾತ ನೀಡಬೇಕು ಎಂದು ಭಾವಿಸಿದ್ದ ಕಿವಿಸ್ ಪ್ಲಾನ್ ವರ್ಕ್ ಆಗಿರಲಿಲ್ಲ ಏಕೆಂದರೆ ಭಾರತದ ಓಪನರ್ಗಳಾದ ಧವನ್ ಹಾಗೂ ಶುಭ್ಮನ್ ಗಿಲ್ ಭಾರತಕ್ಕೆ ಭರ್ಜರಿ ಆರಂಭವನ್ನು ಒದಗಿಸಿಕೊಟ್ಟಿದ್ದರು ಭಾರತದ ಮೊದಲ ವಿಕೆಟ್ ಪಡೆಯಲು ಕಿವಿಸ್ ಬೌಲರ್ಗಳು ಪರದಾಡಬೇಕಾಯಿತು ಧವನ್ ಜೊತೆ ಮೊದಲ ವಿಕೆಟ್ಗೆ 124 ರನ್ಗಳ ಜೊತೆ ಆಟ ನಡೆಸಿದ್ದ ಗಿಲ್ ಅರ್ಧಶತಕ ಬಾರಿಸಿ ವಿಕೆಟ್ ಒಪ್ಪಿಸುತ್ತಾರೆ ಒಂದು ವಿಕೆಟ್ ಪಡೆಯುತ್ತಿದ್ದಂತೆ ನ್ಯೂಜಿಲೆಂಡ್ ಬೌಲರ್ಗಳು ಕಮ್ಬ್ಯಾಕ್ ಮಾಡುತ್ತಾರೆ ಗಿಲ್ ಔಟ್ ಆಗುತ್ತಿದ್ದಂತೆ 72 ರನ್ ಗಳಿಸಿದ ಧವನ್ ಕೂಡ ಫೆವಿಲೆನ್ ಸೇರಿಕೊಳ್ಳುತ್ತಾರೆ ನಂತರ ಜೊತೆಯಾದ ಪಂತ್ ಹಾಗೂ ಶ್ರೇಯಸ್ ಅಯ್ಯರ್ ನಿಧಾನಗತಿಯಲ್ಲಿ ರನ್ ಕಲೆ ಹಾಕುವಷ್ಟರಲ್ಲಿ ಪಂತ್ ಕೂಡ ವಿಕೆಟ್ ಕಳೆದುಕೊಳ್ಳುತ್ತಾರೆ ನಂತರ ಕಣಕ್ಕಿಳಿದು ಮೊದಲ ಬಾಲ್ನಲ್ಲಿ ಬೌಂಡರಿ ಬಾರಿಸಿದ್ದ ಸೂರ್ಯಕುಮಾರ್ ಯಾದವ್ ಅವರ ಇನ್ನಿಂಗ್ಸ್ ಕೇವಲ 3ನೇ ಬಾಲ್ಗೆ ಕೊನೆಯಾಗುತ್ತೆ ನಂತರ ಕಣಕ್ಕಿಳಿದ ಸಂಜು ಸ್ಯಾಮ್ಸನ್ ಶ್ರೇಯಸ್ ಅಯ್ಯರ್ಗೆ ಉತ್ತಮ ಸಾಥ್ ನೀಡುತ್ತಾರೆ ನಿಧಾನಗತಿಯಲ್ಲಿ ಇನ್ನಿಂಗ್ಸ್ ಆರಂಭಿಸಿದ ಶ್ರೇಯಸ್ ಅಯ್ಯರ್ ಅಬ್ಬರಿಸಲು ಆರಂಭಿಸುತ್ತಾರೆ ಮಧ್ಯಮ ಓವರ್ಗಳಲ್ಲಿ ಉತ್ತಮ ಜೊತೆ ಆಟ ಆಡಿದ ಈ ಜೋಡಿ ಆಟದಿಂದಾಗಿ ಭಾರತ ಮತ್ತೆ ಚೇತರಿಸಿಕೊಳ್ಳುತ್ತೆ ಅಷ್ಟರಲ್ಲಿ ದೊಡ್ಡ ಓಟಕ್ಕೆ ಮನ ಮಾಡಿದ ಸಂಜು ಸ್ಯಾಮ್ಸನ್ 36 ರನ್ ಗಳಿಸಿ ವಿಕೆಟ್ ಒಪ್ಪಿಸುತ್ತಾರೆ ಸಂಜು ಔಟ್ ಆಗುತ್ತಿದ್ದಂತೆ ಕಣಕ್ಕಿಳಿದ ವಾಷಿಂಗ್ಟನ್ ಸುಂದರ್ ಮೈದಾನಕ್ಕಿಳಿಯುತ್ತಿದ್ದಂತೆ ಅಬ್ಬರಿಸಲು ಆರಂಭಿಸುತ್ತಾರೆ ನಿಧಾನಗತಿಯಾಗಿ ಸಾಗುತ್ತಿದ್ದ ಭಾರತದ ರನ್ ಗಳಿಕೆಯನ್ನ ಶರವೇಗದಲ್ಲಿ ಕೊಂಡೊಯ್ದು ಕೇವಲ 16 ಎಸೆತಗಳಲ್ಲಿ 37 ರನ್ ಬಾರಿಸಿ ಭಾರತವನ್ನ 300 ರ ಗಡಿ ದಾಟಿಸುತ್ತಾರೆ ಇನ್ನು ಮತ್ತೊಂದೆಡೆ ಅಬ್ಬರಿಸಿದ ಶ್ರೇಯಸ್ ಅಯ್ಯರ್ 80 ರನ್ ಗಳಿಸಿ ಕೊನೆಯ ಓವರ್ನಲ್ಲಿ ಔಟ್ ಆಗುತ್ತಾರೆ ಭಾರತ ಅಂತಿಮವಾಗಿ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 306 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕುತ್ತೆ ಈ ಬೃಹತ್ ಮೊತ್ತವನ್ನು ಬೆನ್ನಟ್ಟಲು ಕಣಕ್ಕಿಳಿದ ನ್ಯೂಜಿಲೆಂಡ್ ತಂಡ ಆರಂಭದಲ್ಲಿ ಆಘಾತವನ್ನು ಅನುಭವಿಸುತ್ತೆ ಪವರ್ ಪ್ಲೇಯಲ್ಲಿ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಶಾರ್ದೂಲ್ ಠಾಕೂರ್ ಹಾಗೂ ಉಮ್ರಾನ್ ಮಲ್ಲಿಕ್ ಫಿನ್ ಅಲೇನ್ ಹಾಗೂ ಡೇಮನ್ ಕಾನ್ವೆ ಅವರ ವಿಕೆಟ್ ಪಡೆದು ಮಿಂಚುತ್ತಾರೆ ನಂತರ ಕಣಕ್ಕಿಳಿದ ಡ್ಯಾರೆಲ್ ಮಿಶೆಲ್ ಕೂಡ 11 ರನ್ ಗಳಿಸಿ ಉಮ್ರಾನ್ ಮಲ್ಲಿಕ್ ಬಲೆಗೆ ಬೀಳುತ್ತಾರೆ ಅಷ್ಟರ ಹೊತ್ತಿಗೆ 88 ರನ್ಗೆ 3 ವಿಕೆಟ್ ಕಿತ್ತು ಭಾರತ ಉತ್ತಮ ಸ್ಥಿತಿಯಲ್ಲಿತ್ತು ಮತ್ತೆರಡು ವಿಕೆಟ್ ಪಡೆದುಕೊಂಡರೆ ಭಾರತಕ್ಕೆ ಗೆಲುವು ಸುಲಭದ ತುತ್ತಾಗುತ್ತಿತ್ತು ಆದರೆ ನಂತರ ಜೊತೆಯಾದ ಕೇನ್ ವಿಲಿಯಮ್ಸನ್ ಹಾಗೂ ಟಾಮ್ ಲಾಥಮ್ ಭಾರತದ ಗೆಲುವಿಗೆ ತಣ್ಣೀರೆರಚುತ್ತಾರೆ ನಿಧಾನಗತಿಯ ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟಿಂಗ್ ಆರಂಭಿಸಿದ ಈ ಜೋಡಿ ನಂತರ ಅಬ್ಬರಿಸಲು ಆರಂಭಿಸುತ್ತಾರೆ ಇತ್ತ ವಿಲಿಯಮ್ಸನ್ ಆಂಕರ್ ಇನ್ನಿಂಗ್ಸ್ ಆಡಿದರೆ ಟಾಮ್ ಲಾಥಮ್ ಎಂದಿನಂತೆ ಈ ಬಾರಿ ಕೂಡ ಭಾರತದ ವಿರುದ್ಧ ಸಿಡಿದಿದ್ದಾರೆ ಈ ಜೋಡಿಯ ಪಾರ್ಟ್ನರ್ಶಿಪ್ ಮುರಿಯಲು ಭಾರತಕ್ಕೆ ಸಾಧ್ಯವಾಗಲೇ ಇಲ್ಲ ಸಿಕ್ಸರ್ ಬೌಂಡರಿಗಳ ಸುರಿಮಳೆ ಸುರಿಸಿದ ಲಾಥಮ್ 104 ಎಸೆತಗಳಲ್ಲಿ ಬರೋಬ್ಬರಿ 145 ರನ್ ಬಾರಿಸಿ ಮಿಂಚುತ್ತಾರೆ ಅದರಲ್ಲೂ 40ನೇ ಓವರ್ ಎಸೆಯಲು ಬಂದ ಶಾರ್ದೂಲ್ ಠಾಕೂರ್ ಅವರ ಒಂದೇ ಓವರ್ನಲ್ಲಿ ಟಾಮ್ ಲಾಥಮ್ ಬರೋಬ್ಬರಿ 4 ಬೌಂಡರಿ ಹಾಗೂ 1 ಸಿಕ್ಸರ್ ಸಹಿತ 25 ರನ್ ಕಲೆ ಹಾಕಿ ಪಂದ್ಯದ ಗತಿಯನ್ನೇ ಬದಲಾಯಿಸಿ ಬಿಡುತ್ತಾರೆ ಈ ಮೂಲಕ ನ್ಯೂಜಿಲೆಂಡ್ ತಂಡ 47 ಓವರ್ ಒಂದು ಬಾಲ್ನಲ್ಲಿ 3 ವಿಕೆಟ್ ಅನ್ನು ಕಳೆದುಕೊಂಡು 309 ರನ್ ಬಾರಿಸಿ ಮೊದಲ ಪಂದ್ಯವನ್ನು ಗೆದ್ದು ಬೀಗಿದೆ ಭಾರತದ ಪರ ಶಾರ್ದೂಲ್ ಠಾಕೂರ್ 1 ವಿಕೆಟ್ ಹಾಗೂ ಉಮ್ರಾನ್ ಮಲಿಕ್ 2 ವಿಕೆಟ್ ಅನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಈ ಸೋಲಿನ ಬಳಿಕ ಮಾತನಾಡಿದ ಭಾರತ ತಂಡದ ನಾಯಕ ಶಿಖರ್ ಧವನ್ ನಾವು ಉತ್ತಮ ಮೊತ್ತವನ್ನು ಕಲೆ ಹಾಕಿದ್ದೆವು ಬೌಲಿಂಗ್ ನಲ್ಲಿಯೂ ಕೂಡ ಮೊದಲ 15 ಓವರ್ಗಳು ಉತ್ತಮವಾಗಿತ್ತು ಈ ಮೈದಾನ ಬೇರೆ ಮೈದಾನಕ್ಕಿಂತ ಭಿನ್ನವಾಗಿದೆ ನಾವು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಬೇಕಿತ್ತು ನಾವು ಈ ದಿನ ಶಾರ್ಟ್ ಆಫ್ ದ ಲೆಂತ್ ಎಸೆತಗಳನ್ನು ಹಾಕಿದ್ದೆವು ಹಾಗೂ ಆ ಎಸೆತಗಳಿಗೆ ಲಾಥಮ್ ಆಕ್ರಮಣಕಾರಿಯಾಗಿ ಆಡಿದ್ದಾರೆ ಇದರಿಂದಾಗಿ ಈ ಪಂದ್ಯ ನಮ್ಮ ಕೈ ತಪ್ಪಿದೆ ಅದರಲ್ಲೂ 40ನೇ ಓವರ್ನಲ್ಲಿ ಭಾರತದ ಮೊಮೆಂಟ್ ನ್ಯೂಜಿಲೆಂಡ್ ಕಡೆಗೆ ವಾಲಿದೆ ನಾವು ಈ ಪಂದ್ಯವನ್ನ ಆನಂದಿಸಿದ್ದೇವೆ ಹಾಗೂ ಈ ಪಂದ್ಯವನ್ನ ಗೆದ್ದುಕೊಂಡಿದ್ದರೆ ಮತ್ತಷ್ಟು ಖುಷಿ ಪಡುತ್ತಿದ್ದೆವು ಎಂದು ಹೇಳಿಕೊಂಡಿದ್ದಾರೆ ಇನ್ನು ಮುಂದಿನ ಪಂದ್ಯದ ಪ್ಲಾನ್ ಬಗ್ಗೆ ಮಾತನಾಡಿದ ಧವನ್ ನಾವು ಇನ್ನೂ ಕೂಡ ಉತ್ತಮವಾಗಿ ಪ್ಲಾನ್ ಮಾಡಬೇಕಿದೆ ಬ್ಯಾಟ್ಸ್ಮನ್ಗಳ ಸ್ಟ್ರೆಂತ್ಗೆ ತಕ್ಕಂತೆ ಬೌಲಿಂಗ್ ಮಾಡಿದ್ದು ನಮಗೆ ಇಂದು ಮುಳು ಆಗಿದೆ ಮುಂದಿನ ಪಂದ್ಯದಲ್ಲಿ ಈ ತಪ್ಪು ಮಾಡುವುದಿಲ್ಲ ಎಂದಿದ್ದಾರೆ ಪ್ರಿಯ ವೀಕ್ಷಕರೇ ಈ ಪಂದ್ಯದಲ್ಲಿ ಭಾರತ ಎಡವಿದ್ದೆಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ